ಹಲೋ ಯಾರು? ಅಣ್ಣ ನಮಸ್ಕಾರ. ಅಣ್ಣ ಅಣ್ಣ ನನ್ನ ಹೆಸರು ಸುನೀಲ್ ಅಂತ. ಅಣ್ಣ ನನ್ನ ಹೆಸರು ಸುನೀಲ್ ಅಂತ ಹೇಳ. ಅಣ್ಣ ಮಲ್ಲೇಶ್ವರಂದ ಕಾಲ್ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿಮಾನಿ, ನಿಮ್ಮ ಒಂದು ಸ್ಪೀಚ್ ಒಳ್ಳೆ ಸ್ಪೀಚ್ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಪಟ್ಟ ಅಭಿಮಾನಿ ಅಣ್ಣ ನಾನು. ನೀವು ಮಾತಾಡೋದ ಕರೆಕ್ಟ್ ಆಗಿ ಜನಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಉಳರಾಗ್ತಾರೆ, ಎಲ್ಲಾರ ಮುಟ್ಟಾಡ್ರಾಗಿದ್ದಾರೆ ಅಷ್ಟೇ. ನಿಮ್ಮ ಮಾತು ಕರೆಕ್ಟ್ ಆಗಿ ಕೇಳಿದ್ರೆ ಎಲ್ಲಾರು ಒಂದು ಬದಲಾಗ್ಬೋದು. ನೀವು ಹೇಳಿದ್ ತಪ್ಪೇನಿಲ್ಲ, ಕರೆಕ್ಟ್ ಆಗಿ ಹೇಳ್ತೀರಾ. ನಾನು ಸುಳ್ಳು ಹೇಳ್ತಾರಣ, ನಾನು ನಮ್ಮ ತಾಯಿ ಹುಡ್ತಿರ್ಕೊಂಡ್ರೆ 6 ತಿಂಗಳಾಯ್ತು. ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀವ್ ಏನ್ ಮಾತಾಡ್ತೀರೋ ಸತ್ಯ. ನಾನು 100% ಸತ್ಯ. ನೀವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬಿಡಿ, ಮುನ್ನುಗ್ಗಿ ಅಣ್ಣ ತಲೆ ಕೆಡ್ಸ್ಕೊಂಬಿಡಿ. ದೇವರ ಆಶೀರ್ವಾದ ಇದೆ, ತಾಯಿ ತಂದೆ ಆಶೀರ್ವಾದ ಇದೆ. ಚೆನ್ನಾಗಿದೆ ಅಣ್ಣ. ಏನೋ ಇಷ್ಟ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಬುದ್ಧಿ. ನಮ್ ತಾಯಿ ಕಲ್ಸ್ಕೊಟ್ರದ ಅಣ್ಣ, ತಂದೆ ಇಲ್ಲ. ತಂದೆ ಚಿಕ್ಕ ವಯಸ್ಸಲ್ಲಿ ಇದ್ದು ಕೊಟ್ಟಂತ ಯಾರು ಅಂತ ಗೊತ್ತಿಲ್ಲ. ಎಷ್ಟು ವಯಸ್ಸು ನಿಂಗೆ? ನನ್ಗಣ 30 ವರ್ಷ ಅಣ್ಣ. ಬಂಗಾರು ನನ್ ತಾಯಿ ತೀರ್ಕೊಂಡ್ರಣ್ಣ. ತಾಯಿ ಇವಾಗ ಒಂದು 5 ತಿಂಗಳು ಆಯ್ತು ಅಣ್ಣ, ಯಾರು ಇಲ್ಲ, 15 ತಿಂಗಳು ಮನೇಲಿ. ಪಾಪ. ಬಟ್ ತುಂಬಾ ನೋವು ಇಲ್ಲ. ಏನು ನಿಮ್ಮ ಹತ್ರ ಮಾತಾಡೋ ಒಂದು ಧೈರ್ಯ ತಗೊಳ್ಬೇಕು ಮಾಡ್ತೇನೆ ಅಷ್ಟೇ. ನಿನ್ನ ಈ ಗುಣನೇ ನಿನ್ನ ಕಾಪಾಡುತ್ತೆ, ಕೋಟ್ಯಾಧಿಪತಿ ಮಾಡುತ್ತೆ. ಗುಣ ಅಲ್ಲ ನನ್ನ ತಾಯಿ, ನನ್ನ ದೇವ್ರು ನಾನು ಕಳ್ಕೊಂಡು ನಾನು ನನ್ನ ಜೀವನದಲ್ಲೇ ಇಷ್ಟ ಇಲ್ಲ ಅಣ್ಣ. ದೇವ್ರ ಹತ್ರ ಕೇಳ್ಕೊಳ್ತೀನಿ, ಕರ್ಕೊಂಡ್ಬಿಡ ಬರತ್ತೀನಿ ಮಲಗಿರುವಾಗ ಅಂತ. ಯಾಕೆ ಹೊಂಟಿದ್ದೀನಿ? ಇಷ್ಟು ಜನ ಮಾತಾಡ್ತೀಯೋ, ಹಂಗಿಲ್ವೋ ಕಾಲ? ಅಮ್ಮ ಸತ್ತ ಮೇಲೆ ಅಮ್ಮ ಸಾಯೋದಿಲ್ವೋ? ನೀನ್ ಸತ್ತಾಗ್ಲೆ ಅಮ್ಮ ಸಾಯೋದು. ನೀನು ಸಾಯೋ ತನಕ ನಿನ್ನ ಮನ್ಸಲ್ಲೇ ಇರ್ತಾಳೆ ಅಮ್ಮ, ನಿನ್ನೊಡನೆ ಇರ್ತಾಳೆ. ನೀನ್ ಸಾಯ್, ನಿನ್ನ ನೆನಪು ಸತ್ತ ಹೋಗೋದು ನೀನ್ ಸತ್ತಾಗ. ನೀನ್ ಸತ್ತಾಗ ನಿಮ್ ತಾಯಿ ಸಾಯ್, ನೀನ್ ಸಾಯೋ ತನಕ ನಿಮ್ ತಾಯಿ ಜೀವಂತ ಇರ್ತಾರೆ. ಅವ್ರಿಗೋಸ್ಕರ ಅವ್ರನ್ನ ಸುಟ್ಟಿದ್ವಿ, ಬರ್ನ್ ಮಾಡಿದ್ರು ಮನೆಯಲ್ಲಿ. ನಾನ್ ಮಣ್ ಮಾಡ್ಬೇಕು, ಗೋರಿ ಕಟ್ಟಿಸಿ ತಗೊಂಡ್ರು ಬಿಡಿಲ್ಲ. ಕೊನೆಗ್ ಸುಟ್ಟಿರೋ ಪೂಜಿನ ನೀರಿಗೆ ಬಿಡ್ತೀನಿ ಅಂತ ಸುಮ್ಮನೆ ತಗೊಂಬಂದು ಗೋರಿ ಕಟ್ಟಿಸಿ ಪೂಜೆ ಮಾಡ್ತಾ ಇದ್ದೀನಿ. ಪ್ರತಿ ಭಾನುವಾರ ಸರ್, ಬೇಕಾ ನಿಮ್ಮ ವಾಟ್ಸ್ಆಪ್ ನಂಬರ್ ಕಳಿಸ್ತೀನಿ. ಪ್ರತಿ ದಿನ ಬೆಳಿಗ್ಗೆ ನನ್ನ ಮೊಬೈಲ್ ಅಲ್ಲಿ ಪೂಜೆ ಮಾಡಿ ನಮ್ಮ ತಾಯಿಗೆ ಪ್ರತಿ ಭಾನುವಾರ ಅವ್ರಿಗೆ ಏನ್ ಇಷ್ಟಪ್ಪ ಎಡೆ ಇಟ್ಬಿಟ್ಟು ಮಶಾನ್ ಎಡೆ ಇಟ್ಬಿಟ್ಟು ಬರ್ತೀನಿ. ಓ, ನನ್ ನಿಮ್ ಮೊಬೈಲ್ ವಾಟ್ಸ್ಆಪ್ ನಂಬರ್ ಕಳಿಸಿ ನೋಡಿ, ನಾನು ಎಷ್ಟು ವಿಡಿಯೋ ಇದು ಮಾಡಿದ್ದೀನಿ ಅವತ್ತಿಂದ ಇವತ್ತರೆಗೂ ಆಗಿದೆಲ್ಲ. ನನ್ನ ತೊಡೆ ಮೇಲೆ ಮಲ್ಕೊಂಡು, ನನ್ನ ತೊಡೆ ಮೇಲೆ ಮಲ್ಕೊಂಡು ನನ್ನ ಕೈಯಾರೆ ಆ ಪಲ್ಜಿಸು ಹಾಲು ಕುಡಿದು ಪ್ರಾಣ ಬಿಟ್ಟವ್ರು. ನೀನು ಎಡೆ ಇಡ್ತಾ ಇದೆಯಲ್ಲ, ಅದು ನಿಮ್ ತಾಯಿಗೆ ಹೇಗ್ ಸೇರುತ್ತೆ? ಒಂದು ನಂಬಿಕೆ ಅವ್ರು ಬರ್ತಾರೆ. ನಂಬಿಕೆ ಅಲ್ಲ ಅದು, ನಿಜ. ಅದಕ್ಕೆ ಪ್ರಕೃತಿಯಲ್ಲಿ ರುದ್ರ ದೇವತೆಗಳು ಅಂತ ಇರ್ತಾರೆ. ನೀನ್ ನಿಮ್ ತಾಯಿ ಹೆಸರಲ್ಲಿ ದಾನ ಮಾಡ್ಲಿ, ನೀನ್ ನಿಮ್ ತಾಯಿ ಹೆಸರಲ್ಲಿ ಎಡೆ ಇಡ್ಲಿ, ನಿಮ್ ತಾಯಿ ಎಲ್ಲಿ ಜನ್ಮ ಪಡೆದಿರ್ತಾರೋ ಅಲ್ಲಿ ಹೋಗಿ ಊಟ ಕೊಡತ್ತೆ ಅದು. ಇವಾಗ ಫಾರ್ ಎಕ್ಸಾಂಪಲ್, ನೀನ್ ನಿಮ್ ತಾಯಿ ಹೆಸರಲ್ಲಿ ಒಂದು ಹಾಸಿಗೆ ದಾನ ಮಾಡ್ತೀಯ ಅಂತ ಇಟ್ಕೋ. ನಿಮ್ ತಾಯಿ ಹುಟ್ಟಿರೋ ಮನೇಲಿ ಹೊಸ ಹಾಸಿಗೆ ಗಿಫ್ಟ್ ಬರುತ್ತೆ ಮಗುಗೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನೀನ್ ನಿಮ್ ತಾಯಿ ಹೆಸರಲ್ಲಿ ಒಬ್ಬರಿಗೆ ಬಟ್ಟೆ ದಾನ ಮಾಡ್ತೀಯ ಅಂತ ಇಟ್ಕೋ. ಅಲ್ಲಿ ನಿಮ್ ತಾಯಿ ಜನ್ಮ ಪಡೆದಿರ್ತಾರಲ್ಲ, ಅಲ್ಲಿ ಯಾರೋ ಬಂದು ಆ ಮಗುಗೆ ಗಿಫ್ಟ್ ಕೊಡ್ತಾರೆ. ಇದು ದೇವರುಗಳು ಮಾಡಿರೋದು. ಅದಕ್ಕೆ ಇದನ್ನ ಪ್ರಾಣಿಗಳಿಗೆ ಏನಂದ್ರೆ, ಇದು ಪ್ರಾಣಿ ಪಕ್ಷಿಗಳ ಜನ್ಮ ಬರದೆ ತುಂಬಾ ಪಾಪ ಮಾಡಿದ್ದಕ್ಕಲ್ವಾ, ಅಲ್ಲಿ ನಿಮಗೆ ಈ ಸಿಸ್ಟಮ್ ಇರೋದಿಲ್ಲ. ಮನುಷ್ಯರಲ್ಲಿ ಪಾಪ ಪುಣ್ಯಗಳ ದೆಸೆಯಿಂದ ಪ್ರಾಣಿಗಳಲ್ಲೂ ಪುಣ್ಯ ಮಾಡುತ್ತೆ. ಎಷ್ಟೋ ಸಲ ಪ್ರಾಣಿಗಳು ತುಂಬಾ ಪುಣ್ಯ ಮಾಡುತ್ತೆ, ಅದರ ಫಲ ಅದಕ್ಕೆ ಮತ್ತೆ ಮನುಷ್ಯನ ಜನ್ಮ, ಹಿಂಗೆ ಉತ್ತಮ ಜನ್ಮಗಳು ಸಿಗ್ತಾ ಹೋಗುತ್ತೆ. ಈ ನಿಮ್ ತಾಯಿಗೆ ನೀನ್ ಮಾಡೋ ಪ್ರತಿಯೊಂದು ಎಡೆ ಸಿಗ್ತಾ ಇದೆ. ಇದು ನಾನು ಅಹೋರಾತ್ರ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದು ವೇದೋಕ್ತಿ. ಇದು ಪ್ರತಿಯೊಂದು ಎಡೆ, ನೀನ್ ನಿಮ್ ತಾಯಿ ಹೆಸರಲ್ಲಿ ಯಾವ್ದೋ ಒಂದು ಬಡವರ ಮಗುಗೆ ಪುಸ್ತಕ ದಾನ ಮಾಡಿದೆ ಅಂತ ಇಟ್ಕೋ. ಆ ಮಗು ನಿಮ್ ತಾಯಿಗೆ ಎಲ್ಲೋ ಹೋಗಿ ಎಲ್ಲಿ ಜನ್ಮ ಪಡೆದಿರ್ತಾರ ಆ ಮಗುಗೆ ಅಲ್ಲಿ ಎಜುಕೇಶನ್ ಗಿಫ್ಟ್ ಸಿಗತ್ತೆ. ಅದರಿಂದ ನೀನ್ ಮಾಡ್ತಾ ಇರೋದು ಏನು ತಪ್ಪಿಲ್ಲ ಮಾಡ್ ಬಂಗಾರ. ಈ ಜಗತ್ತಲ್ಲಿ ಏನು ವೇಸ್ಟ್ ಇಲ್ವೋ, ವೇಸ್ಟ್ ಅಂದ್ರೆ ನೋಡೋ ಕೆಟ್ಟ ಕೆಲ್ಸಗಳು, ಸುಳ್ಳು, ಕಳ್ಳತನ, ಪರರ ದುಡ್ಡಲ್ಲಿ ಬದುಕೋದು, ದೇಶ ದ್ರೋಹ ಮಾಡೋದು, ಮತ್ತೆ ಆ ಇನ್ನೊಬ್ಬರ ದುಃಖ ಕೊಡೋದು, ಇನ್ನೊಬ್ಬರಿಗೆ ದುಃಖ ಕೊಡೋದು, ಜೂಜಾಡೋದು, ಈ ದುರ್ವ್ಯಸನಗಳು, ಇವು ನಿಮ್ಮನ್ನ ಕೀಳು ಮಟ್ಟಕ್ಕೆ ಇಳಿಸ್ಬಿಟ್ಟು ಕೆಟ್ಟ ಕೆಟ್ಟ ಬದುಕು ಬರೋ ತರ ಮಾಡುತ್ತೆ.
ಆದ್ರೆ ಅದು ಬಿಟ್ಟು ನೀನು ಹಣನ ದಾನ ಮಾಡೋದು ಇನ್ನೊಬ್ರು ಕೊಡೋದು ಅಂದ್ರೆ ಸಾಲ ಮಾಡಬಾರ್ದು. ಸಾಲ ಕೂಡ ತುಂಬಾ ಕೆಟ್ಟದ್ದು. ನಿನ್ನ ಹಣದಲ್ಲೇ ನಿಮ್ ತಾಯಿಗೆ ತಲುಪು. ನೀನ್ ಏನಾದ್ರು ಸಾಲ ಮಾಡಿ ನಿಮ್ ತಾಯಿಗೆ ಏನಾದ್ರು ಕೊಟ್ರೆ ಎಡೆ ಇಟ್ರೆ ನಿಮ್ ತಾಯಿಗೆ ಸೇರೋದಿಲ್ಲ ಅದು. ಇಲ್ಲ ಅಣ್ಣ, ಫುಟ್ ಪಾತ್ ವ್ಯಾಪಾರ ಮಾಡ್ತೇವೆ, ಕಷ್ಟ ಪಡ್ತಾ ಇದೀನಿ, ವ್ಯಾಪಾರ ಮಾಡಿ ಇಡ್ತಾ ಇದೀರಿ. ಓಕೆ ಬಂಗಾರ, ಇಡ್ಲಾ? ಒಬ್ಬರತ್ರನು ಏನು ಇಸ್ಕೊಳ್ತಾ ಇಲ್ಲ. ಒಳ್ಳೇದಾಗ್ಲಿ ಬಂಗಾರ, ನೀನ್ ಚೆನ್ನಾಗಿರಪ್ಪ. ಓಕೆ, ನಿಮ್ಮ ಆಶೀರ್ವಾದ ಸಾಕಾಗಿಸ್ತದೆ.